ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೈಟ್ ಬ್ಲಾಗ್ ಮಾಡ್ತಾ ಇದ್ದೀನಿ, ಬಿಕಾಸ್ ಡೇ ಟೈಮಲ್ಲಿ ಹರಿ ಫ್ರೀ ಇರಲ್ಲ ನನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದಕ್ಕೆ. ಸೊ ನೈಟ್ ಆಗಿರೋದ್ರಿಂದ ಅಷ್ಟು ಕ್ಲಿಯರಾಗಿ ನಿಮಗೆ ದೇವಸ್ಥಾನ ಕಾಣಿಸುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು. ಇದು ಬಂದು ನಿಮಗೆ ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕಲ್ಲಿ ಬರುತ್ತೆ, ನಾಯಕನಹಟ್ಟಿ ಅಂತ, ತಿಪ್ಪೇರುದ್ರಸ್ವಾಮಿ. ನಾವು ಬಂದಿರೋದು ಇವಾಗ ಫಸ್ಟು ಒಳಮಠ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇವಾಗ ದೇವಸ್ಥಾನ ಇದೆ, ಸೊ ಫಸ್ಟ್ ಇಲ್ಲಿಗೆ ಬಂದ್ವಿ. ಇಲ್ಲಿ ಮುಗಿಸ್ಕೊಂಡು ನಿಮಗೆ ನೆಕ್ಸ್ಟು ಆ ದೇವಸ್ಥಾನ ಕೂಡ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ನಮ್ಮ ಕರ್ನಾಟಕದಲ್ಲದೆ ಬೇರೆ ಬೇರೆ ರಾಜ್ಯದವ್ರು ಕೂಡ ಬರ್ತಾರೆ ಇಲ್ಲಿ, ತುಂಬ ಚೆನ್ನಾಗಿ ನಡ್ಕೋತಾರೆ ಇಲ್ಲಿ. ಮನಸ್ಸಲ್ಲಿ ನಾವೇನಾದರೂ ಅಂದ್ಕೊಂಡು ಅರ್ಕೆ ಏನಾದರೂ ಅಂದ್ಕೊಂಡಿದ್ರೆ ಇಲ್ಲಿ ಕೊಬ್ಬರಿ ಕೂಡ ಸುಡ್ತಾರೆ. ನಾನೆಲ್ಲೂ ನೋಡಿರಲಿಲ್ಲ, ಆ್ಯಕ್ಚುಲಿ ನನಗೂ ಕೂಡ ಗೊತ್ತಿರಲಿಲ್ಲ, ಬಟ್ ನಾನಿನ್ನು ಯೂಟ್ಯೂಬರ್ ಆಗಿರಲಿಲ್ಲ. ಸೊ ಅವಾಗ ನೋಡಿದ್ದೆ ನಾನು ಆ ವಿಡಿಯೋ ಕೂಡ. ನೆಕ್ಸ್ಟು ಮಾರ್ಚಲ್ಲಿ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಲ್ಯಾಕ್ಸ್ ಟುಗೆದರ್ ಪೀಪಲ್ ಸೇರ್ತಾರೆ ಜಾತ್ರೆಗೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಜಾತ್ರೆ. ಒನ್ ವೀಕ್ ಜಾತ್ರೆ ನಡೆಯುತ್ತೆ, ಸೊ ನೀವು ಆ ಟೈಮಲ್ಲಿ ಕೂಡ ಬರ್ಬೋದು ಜಾತ್ರೆ ನೋಡೋದಕ್ಕೆ. ಹಾಗೆ ಇಲ್ಲಿ ಒಂದು ವಾರ ಜನ ಕೂಡ ಬಂದುಬಿಟ್ಟು ಟೆಂಟೆಲ್ಲ ಹಾಕ್ಕೊಂಡು ಸ್ಟೇ ಹಾಕ್ತಾರೆ, ಅಂದರೆ ಅಂದ್ಕೊಂಡಿರ್ತಾರಲ್ವ, ಸೊ ಹರಕೆ ಮಾಡ್ಕೊಂಡಿರೋರು ಅವರೆಲ್ಲ ಬಂದುಬಿಟ್ಟು ಇಲ್ಲೇ ಸ್ಟೇ ಹಾಕ್ತಾರೆ. ಬಟ್ ತುಂಬಾ ಚೆನ್ನಾಗಿದೆ. ನಿಮಗೆ ನೈಟ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನ್ಕೋತೀನಿ, ಡೇ ಟೈಮಲ್ಲಿ ಬನ್ನಿ ನೀವು, ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಚೆನ್ನಾಗಿ ಕೂಡ ನಡ್ಕೋತಾರೆ ಇಲ್ಲಿ. ಸೊ ಒಳಗಡೆ ಎಲ್ಲ ದೇವಸ್ಥಾನ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಿರೋದು ನಾನು. ಅವತ್ತು ವಿಡಿಯೋ ಮಾಡೋದಕ್ಕೆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ನನಗೆ, ಅದಕ್ಕೋಸ್ಕರ ನಾವಿವಾಗ ಬಂದಿರೋದು ಹೊರಮಠ ದೇವಸ್ಥಾನದ ಹತ್ರ. ಇಲ್ಲಿ ಎರಡು ಇದೆ ಅಂತ ಹೇಳಿದ್ನಲ್ವ, ಒಳಮಠ ಹೊರಮಠ ಅಂತ ಹೇಳಿಬಿಟ್ಟು. ಸೊ ಇವಾಗ ಅಮ್ಮ ಆ್ಯಂಡ್ ನಾನು ಬಂದಿದ್ವಿ, ಹರಿ ಬಿಸಿ ಇದ್ದ, ಅವನು ಬರೋದಕ್ಕೆ ಆಗಲಿಲ್ಲ, ಸೊ ಅದಕ್ಕೆ ಅಮ್ಮನ ಕರ್ಕೊಂಡು ಬಂದೆ ನಾನೇ. ಫ್ರೆಂಡ್ಸ್, ನಾನು ತೋರಿಸುವಂಥ ಇದು ಪುಟಾಣಿ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ
ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನೀವು ಆರ್ಕೆ ಕೂಡ ಮಾಡ್ಕೋಬೋದು, ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆಗತ್ತೆ ಅನ್ನೋ ನಂಬಿಕೆ ಇದೆ. ಸೊ ನಿಮಗೆ ನಿಯರೆಸ್ಟು ಚಿತ್ರದುರ್ಗ ಫೋರ್ಟು ಆ್ಯಂಡ್ ಮಾರಿಕಣಿವೆ ಡ್ಯಾಮ್ ಎಲ್ಲನೂ ನಿಯರೇ ಆಗುತ್ತೆ. ಸೊ ಇಲ್ಲಿ ಬಂದರೆ ನಿಮಗೆ ಆಲ್ಮೋಸ್ಟ್ ಪ್ಲೇಸಸ್ ಎಲ್ಲನೂ ನೋಡ್ಬೋದು ನೀವು. ಆ್ಯಕ್ಚುಲಿ ಹೇಳಬೇಕಂದ್ರೆ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ ದೇವಸ್ಥಾನದಲ್ಲಿ, ಬಟ್ ಅಲ್ಲೇಗಿಂತ ನನಗೆ ತುಂಬ ಇಷ್ಟ ಆಗಿದೆ ಈ ದೇವಸ್ಥಾನದಲ್ಲಿ. ತುಂಬಾ ಸ್ಪೇಷಿಯಸ್ ಆಗಿದೆ, ಸೈಲೆನ್ಸ್ ಇದೆ, ತುಂಬ ಕ್ಲೀನ್ ಮೈಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ನೀವು ಈ ದೇವಸ್ಥಾನಕ್ಕೆ ಬರಬೇಕಂತ ಹೇಳಿದ್ರೆ ನೀವು ಆರಾಮಾಗಿ ಗೂಗಲ್ ಮಾಡಿದ್ರು, ಮ್ಯಾಪ್ ಹಾಕಿದ್ರು ಕೂಡ ಆರಾಮಾಗಿ ಬರ್ಬೋದು. ನಾಯಕನಟ್ಟಿ ತಿಪ್ಪೇರುದ್ರಸ್ವಾಮಿ ತುಂಬಾ ಫೇಮಸ್ಸು. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಇನ್ ಕರ್ನಾಟಕದಲ್ಲಿ. ಸೊ ನೀವು ಚೆಕ್ ಮಾಡ್ಕೊಂಡು ಕೂಡ ಬರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ನಡ್ಕೋತಾರೆ ದೇವರಿಗೆ. ಆ್ಯಕ್ಚುಲಿ ಇದು ಜೀವಂತ ಸಮಾಧಿ ತಿಪ್ಪೇರುದ್ರಸ್ವಾಮಿ ಅಂತ ಹೇಳ್ತಾರೆ. ಬಟ್ ನಮಗೆ ಇನ್ನೂ ಕೂಡ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಬೇಕು ಅಂದರೆ ನೀವು ಗೂಗಲ್ ಮಾಡ್ಬೋದು, ಸಿಗತ್ತೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲ ಸಿಗತ್ತೆ. ಹಾಗೆ ಜಿಂಕೆಗಳೆಲ್ಲ ಇದೆ, ಬಟ್ ನಾನು ಬಂದಿರೋದು ನೈಟ್ ಆಗಿರೋದ್ರಿಂದ ನಿಮಗೆ ತೋರ್ಸೋದಕ್ಕೆ ಆಗಲ್ಲ. ಚೆನ್ನಾಗಿದೆ, ನೀವೊಂದ್ಸಲ ವಿಸಿಟ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇ ಮಳೆ ಹನಿ ಕೂಡ ಸ್ಟಾರ್ಟ್ ಆಗ್ತಿದೆ. ಸೊ ನಾವಿವಾಗ ಮನೆಗೆ ಹೋಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.